ಉತ್ತರ ಕರ್ನಾಟಕ ಅಂತಂದ್ರೆ ನಮಗೆ ಶ್ರೇಷ್ಠವಾಗಿರುವಂತ ಮಣಿತನ ಕತ್ತಿಯವರ ಮಣಿತನ ಸುಮಾರು 8 ಬಾರಿ ಶಾಸಕರಾಗಿ 4 ಬಾರಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿರತಕ್ಕಂತ ಅಪರೂಪದ ಒಂದು ಮಣಿತನ ಇವತ್ತು ಬೆಳಗ್ಗೆ ಅವರು ಹೃದಯಾಘಾತವಾಗಿ ಮರಣವನ್ನು ಅಪ್ಪಿರುವಂತ ಸುದ್ದಿ ಕೇಳಿ ನಮಗೂ ಕೂಡ ಬಹಳಷ್ಟು ನೋವಾಗಿರತಕ್ಕಂತದ್ದು ಕಾರಣ ಏನು ಅಂತಂದ್ರೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಅದರಲ್ಲಿ ಕೂಡ ಈ ಪ್ರತ್ಯೇಕ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯದ ಮುಂಚೂಣಿ ಒಳಗಿರತಕ್ಕಂತವರು ಯಾರಾದರೂ ಇದ್ದರೆ ಅದು ನಮ್ಮ ಉಮೇಶ್ ಕತ್ತಿಯವರು ಅದರಲ್ಲಿ ಕೂಡ ಇತ್ತಿತ್ತಲಾಗಿ ನಡೆದಿರುವಂತದ್ದು ಏನು ಅಂತಂದ್ರೆ ನಮ್ಮ ಬೈಲಹೊಂಗಲ ತಾಲೂಕು ಆಗಿಸಿಕೊಂಡು ಜಿಲ್ಲೆ ಆದರೆ ನಮ್ಮ ಬೈಲಹೊಂಗಲ ಜಿಲ್ಲೆನೇ ಆಗಬೇಕು ಅನ್ನುವಂತ ವಿಷಯವನ್ನು ಮಂಡಿಸಿರತಕ್ಕಂತವರು ಅಂತ ಒಬ್ಬ ಅಪರೂಪದ ವ್ಯಕ್ತಿತ್ವವನ್ನು ಇಟ್ಕೊಂಡಿರತಕ್ಕಂತವರು ಇವತ್ತು ಹೃದಯಾಘಾತದಿಂದ ನಮ್ಮನ್ನೆಲ್ಲರನ್ನು ಕೂಡ ಬಿಟ್ಟು ಅಗಲಿರತಕ್ಕಂತದ್ದು ಇದು ನಮಗಷ್ಟೇ ಅಲ್ಲ ಇಡೀ ನಮ್ಮ ಉತ್ತರ ಕರ್ನಾಟಕ ಜನತೆಗೆ ತುಂಬಲಾಗಿರತಕ್ಕಂತ ಒಂದು ನೋವಿನ ಸಂಗತಿ ಅಂತಕಂತದ್ದು ಆ ಒಂದು ದುಃಖವನ್ನು ನಿವಾರಣೆ ಮಾಡುವಂತ ಶಕ್ತಿಯನ್ನು ಭಗವಂತ ಅವರ ಕುಟುಂಬಕ್ಕೆ ಕರುಣಿಸಲಿ ಅಂತಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಆ ತಾಯಿ ದುರ್ಗಾ ಪರಮೇಶ್ವರಿ ನಾಡಿನಾದ್ಯಂತ ಎಲ್ಲ ಹರಗುರು ಚರಮೂರ್ತಿಗಳ ಕೃಪಾ ಆಶೀರ್ವಾದ ಅವರ ಮಣಿತನದ ಮೇಲುಗಡೆ ಅವರ ನೋವನ್ನು ನಿವಾರಣೆ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತ ತಿಳ್ಕೊಂಡು ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ ಅಂತ ತಿಳ್ಕೊಂಡು ನಾವು ಕೂಡ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ.